ಲೋಕಸಭಾ ಚುನಾವಣಾ ರಣಕಣ ಪ್ರತಿ ದಿನದಿಂದ ದಿನಕ್ಕೆ ಬೆಳವಣಿಗೆ ಪಡ್ಕೋತಾ ಇದೆ. ವೆರಿ ಕ್ರೂಷಿಯಲ್ ಅಂದ್ರೆ ರಾಜ್ಯವನ್ನು ಆಳುತ್ತಿರುವಂತಹ ಕಾಂಗ್ರೆಸ್ ಪಕ್ಷ ಕೈ ನಾಯಕರಿಗೆ 20 ಟಾರ್ಗೆಟ್ ಕೊಟ್ಟಿದ್ದಾರೆ. ಅಂದ್ರೆ ಸಚಿವರಿಗೆ ಕ್ಷೇತ್ರವನ್ನ ಇಲ್ಲ ನೀವು ನಿಂತು ಗೆಲ್ಲಬೇಕು, ಇಲ್ಲ ಯಾರು ನಿಂತಿರ್ತಾರೋ ಅವ್ರನ್ನ ಗೆಲ್ಲಿಸ್ಕೊಂಡ್ಬರ್ಬೇಕು ಅಂತ. ಅದಕ್ಕೆ ಸಂಬಂಧಪಟ್ಟಾಗಿ ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಸಚಿವರಿಗೆ ಕ್ಷೇತ್ರ ಗೆಲ್ಲಿಸಿಕೊಂಡು ಬರುವಂತಹ ಟಾಸ್ಕ್ ಕೊಟ್ಟಿದ್ದಾರೆ ವರಿಷ್ಠರು. ಬ್ರೇಕಿಂಗ್ ನ್ಯೂಸ್. ಲೋಕಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳಿಲ್ವೋ, ಗೆಲ್ಲುವ ಅಭ್ಯರ್ಥಿಗಳಿಲ್ವೋ ಅಲ್ಲಿರೋದು ಆಪ್ಷನ್ ಒಂದು. ಏನು, ಯಾರ್ಯಾರು ಸಚಿವರಿದ್ದೀರೋ ಸಚಿವರು ಹೋಗಿ ಅಲ್ಲಿ ನಿಲ್ಬೇಕು, ಗೆದ್ಕೊಂಡ್ಬರ್ಬೇಕು. ಅವಾಗ ಗೆದ್ರೆ ಗ್ರೇಟ್, ಇಲ್ಲಾಂದ್ರೆ ತಲೆದಂಡ. ನಂಬರ್ ಟೂ, ನೀವು ನಿಲ್ಲಲ್ಲ ಅಂದ್ರೆ ನೀವು ನಿಲ್ಲಿಸುವ ಅಭ್ಯರ್ಥಿ ನಿಂತ್ಕೋಬೇಕು, ಅವ್ರು ಗೆಲ್ಲಬೇಕು, ಗೆಲ್ಲಿಸ್ಕೊಂಡ್ಬರ್ಬೇಕು. ಅಕಸ್ಮಾತ್ ಅವ್ರು ಗೆಲ್ಲಿಲ್ಲ ಅಂದ್ರೆ ಮತ್ತೆ ನಿಮ್ಮ ತಲೆದಂಡ ಹೋಯ್ತು, ಅಂದ್ರೆ ನಿಮ್ಮ ಸಚಿವ ಸ್ಥಾನ ಹೋಯ್ತು ಅಂತ. ಏನ್ ಮಾಡಿದ್ರು ಕೂಡ ಗೆಲ್ಲಲೇಬೇಕು ಅನ್ನೋ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಗೆಲ್ಲಬೇಕು, ಇಲ್ಲ ಸಚಿವ ಸ್ಥಾನವನ್ನ ತ್ಯಜಿಸಬೇಕು. ಅಭ್ಯರ್ಥಿ ಸೋತ್ರು ಭಯ, ನೀವು ನಿಂತ್ಕೊಂಡು ಸೋತ್ರು ಭಯ. ಈಗಿರೋದು ಒಂದೇ ಒಂದು ಆಪ್ಷನ್, ನಿಲ್ಬೇಕು ಇಲ್ಲ ನಿಲ್ಲಿಸ್ಬೇಕು. ಕೆಲಸ ಮಾಡ್ಲೇಬೇಕು, ಗೆಲ್ಲಿಸ್ಕೊಂಡ್ ಬರ್ಲೇಬೇಕು, ಇಲ್ಲಾಂದ್ರೆ ತಲೆದಂಡ ಆಗ್ಬಿಡುತ್ತೆ ಅಂತ. ಲೆಟ್ಸ್ ಮೂವ್ ಆನ್. ಅದರ ಮುಂದುವರಿದ ಮಗದೊಂದು ಇಂಟ್ರೆಸ್ಟಿಂಗ್ ಬ್ರೇಕಿಂಗ್ ನ್ಯೂಸ್ ತೋರಿಸ್ತೀನಿ. ಕೆಲ ಕ್ಷೇತ್ರಗಳಲ್ಲಿ ಈ ಬಾರಿ ಸಚಿವರನ್ನೇ ಕಣಕ್ಕಿಳಿಸೋದಕ್ಕೆ ಚಿಂತನೆ ನಡೀತಾ ಇದೆ. ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ನಂಬರ್ ಟೂ. ಸಚಿವರಾಗಬೇಕು ಅಂತ ದುಂಬಾಲ್ ಬಿದ್ರಿ, ಪ್ರೆಷರ್ ತಂದ್ರಿ, ಹೈಕಮಾಂಡ್ ಹತ್ರ ಹೋಗಿ ಬಂದ್ರಿ, ಸಚಿವರಾದ್ರಿ ಅಲ್ವಾ. ಇವಾಗ ನಿಮ್ಗೊಂದು ಟಾಸ್ಕ್ ಕೊಡ್ತಾ ಇದೀವಿ ಅಂತ ಟಾಸ್ಕ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್. ಬಿಜೆಪಿ ಅಭ್ಯರ್ಥಿಗಳನ್ನ ಸೋಲಿಸೋದಕ್ಕೆ ಸಚಿವರನ್ನೇ ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಪ್ರಬಲ ಅಭ್ಯರ್ಥಿ ಸಿಗದೆ ಹೋದ್ರೆ ನೀವೇ ಅಭ್ಯರ್ಥಿ ಆಗಬೇಕು ಅಂತ ವರಿಷ್ಠರು ಹೇಳಿದಾರಂತೆ. ಆದರೆ ಬಹುತೇಕ ಸಚಿವರಿಂದ ಅಭ್ಯರ್ಥಿ ಆಗೋದಕ್ಕೆ ರಿಜೆಕ್ಟ್, ಅಂದ್ರೆ ಬೇಡ ನಾವು ಅಭ್ಯರ್ಥಿ ಆಗಲ್ಲ ಅಂತಿದಾರಂತೆ. ನಾವು ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡ್ಬರ್ತೀವಿ ಅಂತಿದ್ದಾರಂತೆ ಸಚಿವರು. ಗ್ರೇಟ್, ಏನ್ ಬೇಕಾದ್ರೂ ಮಾಡಿ, ನೀವು ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡಾರು ಬನ್ನಿ, ನೀವೇ ನಿಂತ್ಕೊಂಡು ಗೆದ್ದು ಬನ್ನಿ, ಒಟ್ಟಲ್ಲಿ ಗೆಲ್ಲಬೇಕು. ಅಲ್ಟಿಮೇಟ್ಲಿ ರಿಸಲ್ಟ್ ಏನ್ ಬೇಕು, ಆ ಜಾಗದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅಂತ ಬೇಕು. ಗೆಲ್ಲದೆ ಹೋದ್ರೆ ನಿಮ್ಮ ಸಚಿವ ಸ್ಥಾನ ಹೋಯ್ತು, ಗೆಲ್ಲಿಸ್ಕೊಂಡ್ ಬರದೆ ಹೋದ್ರೆ ನಿಮ್ಮ ಸಚಿವ ಸ್ಥಾನ ಹೋಯ್ತು. ಸಚಿವ ಸ್ಥಾನ ಉಳ್ಕೋಬೇಕು, ಇನ್ನಷ್ಟು ದಿನ ಆಳ್ಬೇಕು ಅಂದ್ರೆ ನೀವು ಗೆಲ್ಲಬೇಕು ಇಲ್ಲ ಗೆಲ್ಲಿಸ್ಕೊಂಡ್ ಬರಲೇಬೇಕು. ಹಾಗಾದ್ರೆ ಯಾವ್ಯಾವ ಕ್ಷೇತ್ರ, ಯಾವ್ಯಾವ ಸಚಿವರಿಗೆ ಈ ಟಾಸ್ಕ್ ಇದೆ, ಅದೊಂದು ಎಕ್ಸ್ಕ್ಲೂಸಿವ್ ನಿಮ್ಮ ವಿಸ್ತಾರ ನ್ಯೂಸ್ ನ ಸ್ಕ್ರೀನ್ ಅಲ್ಲಿ ನೋಡೋಣ. ನಾನು ನಿಮ್ ಜೊತೆ ನೋಡ್ತೀನಿ ಯಾರ್ಯಾರು ಅಂತ. ನನ್ನ ಸಹೋದ್ಯೋಗಿಗಳು ಪೊಲಿಟಿಕಲ್ ಬ್ಯೂರೋ ಕೊಟ್ಟಿರೋದಿದು. ಲೋಕಸಮರಕ್ಕೆ ಸಚಿವರು ಯಾರು, ಬೆಂಗಳೂರು ಕೇಂದ್ರ ಸೆಂಟ್ರಲ್ ಜಮೀರ್ ಅಹಮದ್ ಖಾನ್, ಅವ್ರು ಬಂದು ನಿಂತ್ಕೊಂಡು ಗೆಲ್ಲಬೇಕು, ಇಲ್ಲ ಅಂದ್ರೆ ಅವ್ರ ಕಡೆಯವರು ಅಥವಾ ಇನ್ಯಾರೋ ಬರ್ತಾರೆ ಅಭ್ಯರ್ಥಿಗಳನ್ನ, ಅವ್ರನ್ನ ಗೆಲ್ಲಿಸ್ಕೊಂಡ್ ಬರಬೇಕು. ಇವರಿಗೆ ರೆಸ್ಪಾನ್ಸಿಬಿಲಿಟಿ, ಜಮೀರ್ ಅಹಮದ್ ಖಾನ್ ಬೆಂಗಳೂರು ಸೆಂಟ್ರಲ್. ಹಾ, ಲೆಟ್ಸ್ ಮೂವ್ ಆನ್. ಮುಂದಕ್ಕೆ ನೋಡೋಣ ಯಾರು ಅಂತ. ಲೋಕಸಮರಕ್ಕೆ ಬೆಂಗಳೂರು ಉತ್ತರ ನಾರ್ತ್ ಕೃಷ್ಣ ಬೈರೇಗೌಡರು, ಮಾನ್ಯ ಸಚಿವರು ಕೃಷ್ಣ ಬೈರೇಗೌಡರು ನಿಂತ್ಕೊಂಡು ಗೆಲ್ಲಬೇಕು, ಇಲ್ಲ ಅಂದ್ರೆ ಯಾರು ನಿಲ್ತಾರೋ ಅಥವಾ ಯಾರು ಇವ್ರ ಕಡೆಯಿಂದ ನಿಲ್ಲಿಸ್ತಾರೋ ಅವ್ರನ್ನ ಗೆಲ್ಲಿಸ್ಕೊಂಡ್ ಬರಬೇಕು. ಸೊ ಹಾಗಾಗಿ ಕೃಷ್ಣ ಬೈರೇಗೌಡರು ಬೆಂಗಳೂರು ಉತ್ತರ. ಲೆಟ್ಸ್ ಮೂವ್ ಆನ್. ಹಾವೇರಿಯಿಂದ ಎಚ್ ಕೆ ಪಾಟೀಲ್ರು, ಅಫ್ಕೋರ್ಸ್ ಹಿರಿಯ ರಾಜಕಾರಣಿ, ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ಬಹಳಷ್ಟು ಅವ್ರಿಗೆ ಸೋರ್ಸ್ ಇದೆ, ರಿಸೋರ್ಸ್ ಇದೆ, ಎಲ್ಲ ಬಲಗಳು ಕೂಡ ಇದೆ. ಅದು ಬರೀ ತೋಳ್ಬಲ ಮತ್ತಲ್ಲ, ಎಲ್ಲ ಬಲಗಳಿವೆ. ಸೊ ಹಾಗಾಗಿ ಗೆಲ್ಲಿಸ್ಕೊಂಡ್ ಬರಬೇಕು, ಇಲ್ಲ ಅವ್ರು ನಿಂತು ಗೆಲ್ಲಬೇಕು ಇಲ್ಲ ಗೆಲ್ಲಿಸ್ಕೊಂಡ್ ಬರಬೇಕು. ಹಾ, ನಾಗಮಂಗಲದವರು, ಮಂಡ್ಯ ಲೋಕಸಭಾ ಚುನಾವಣಾ ರಣಕಣ ಚಲುವರಾಯಸ್ವಾಮಿ ಅವರು, ಅವ್ರು ನಿಂತು ಗೆಲ್ಲಬೇಕು ಇಲ್ಲ ಅಂದ್ರೆ ಅವ್ರ ಕಡೆಯವ್ರನ್ನ ನಿಲ್ಲಿಸಬೇಕು, ಗೆಲ್ಲಿಸ್ಕೊಂಡ್ ಬರಬೇಕು. ಇದು ಚಲುವರಾಯಸ್ವಾಮಿ ಅವರಿಗೆ ಕೊಟ್ಟಿರುವಂತಹ ಟಾಸ್ಕ್. ಲೆಟ್ಸ್ ಮೂವ್ ಆನ್. ಮುಂದಿನ ಓಕೆ, ಬೀದರ್ ತುತ್ತ ತುದಿ ಈಶ್ವರ್ ಖಂಡ್ರೆ ಅವರು ಕೆಪಿಸಿಸಿಯಲ್ಲಿ ಕೂಡ ಒಂದು ಸ್ಥಾನದಲ್ಲಿದ್ದಾರೆ, ಅಫ್ಕೋರ್ಸ್ ಸಚಿವರಾಗಿದ್ದಾರೆ, ಹೋಲ್ಡ್ ಇದೆ ಪಕ್ಷದಲ್ಲಿ. ಈಶ್ವರ್ ಖಂಡ್ರೆ ಅವರು ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲಬೇಕು ಇಲ್ಲ ನಿಲ್ಲಿಸ್ಕೊಂಡು ಗೆಲ್ಲಿಸ್ಕೊಂಡ್ ಬರಬೇಕು. ಚಾಮರಾಜನಗರ ಗಡಿ ಜಿಲ್ಲೆ ಹೆಚ್ ಸಿ ಮಹದೇವಪ್ಪನವರು, ಅವರು ಅವರ ಮನೆ ಅಂದ್ರೆ ಅವರ ಮಗ ಎಲ್ಲರೂ ಕೂಡ ಪವರ್ಫುಲ್, ಹಾಗಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಅವ್ರು ನಿಂತು ಗೆಲ್ಲಬೇಕು ಇಲ್ಲಾಂದ್ರೆ ಗೆಲ್ಲಿಸ್ಕೊಂಡ್ ಬರಬೇಕು. ಲೆಟ್ಸ್ ಮೂವ್ ಆನ್. ಹಾ, ತುಮಕೂರು ಲೋಕಸಭಾ ಕ್ಷೇತ್ರ ಸಹಕಾರ ಸಚಿವರ ಜವಾಬ್ದಾರಿ ಈಗ ರಾಜಣ್ಣನವರು, ರಾಜಣ್ಣ ಅವರು ಆ ಭಾಗದಲ್ಲಿ ಅಫ್ಕೋರ್ಸ್ ಈಗ ಅಧಿಕಾರನೂ ಇದೆ, ಪವರ್ಫುಲ್ ಇದ್ದಾರೆ. ಅವ್ರು ನಿಂತು ಗೆಲ್ಲಬೇಕು ಇಲ್ಲ ನಿಲ್ಲಿಸ್ಕೊಂಡ್ ಬರ್ಬೇಕು. ಅಲ್ಲಿ ಯಾರು ಕೊಡೋದು ಟಿಕೆಟ್ ಅಂತ ಬಿಜೆಪಿಯವರು ಯೋಚನೆ ಮಾಡ್ತಿದ್ದಾರೆ, ಕಾಂಗ್ರೆಸ್ ಯೋಚನೆ ಮಾಡ್ತಿದ್ದಾರೆ, ಜೆ ಡಿ ಎಸ್ನವರು ನಮಗೆ ಕೊಡಿ ಗೆಲ್ತೀವಿ ಅಂತ ಅವರು ಹೇಳ್ತಿದ್ದಾರೆ. ಲೆಟ್ಸ್ ಮೂವ್ ಆನ್. ಬೆಳಗಾವಿ ಸತೀಶ್ ಜಾರಕಿಹೊಳಿ,
ಮಾನ್ಯ ಸಚಿವರು ಈಗ ಅವ್ರು ನಿಂತು ಗೆಲ್ಲಬೇಕು ಇಲ್ಲ ಗೆಲ್ಲಿಸ್ಕೊಂಡ್ಬರ್ಬೇಕು, ಅವರು ಕೊಟ್ಟಿರುವಂಥ ರೆಸ್ಪಾನ್ಸಿಬಿಲಿಟಿ. ಸತೀಶ್ ಜಾರಕಿಹೊಳಿ ಬೆಳಗಾವಿ ಲೋಕಸಭಾ ಕ್ಷೇತ್ರ. ಇನ್ನು ಉತ್ತರ ಕನ್ನಡ ಮೋಸ್ಟ್ ಪವರ್ಫುಲ್ ಮ್ಯಾನ್, ಸೋಲನ್ನೇ ನೋಡದಂಥ ಮ್ಯಾನ್, ಹಾಗಾಗಿ ಆರ್ ವಿ ದೇಶಪಾಂಡೆ ಅವರಿಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ ಉತ್ತರ ಕನ್ನಡ ಭಾಗ. ಅಫ್ಕೋರ್ಸ್ ಅವರು ಸಚಿವರಲ್ಲ ನಿಜ, ಆದರೆ ಅದಕ್ಕೇನು ಕಡಿಮೆ ಇಲ್ಲ, ಅಷ್ಟು ಪವರ್ಫುಲ್ ಆಗಿದ್ದಾರೆ ಆ ಭಾಗದಲ್ಲಿ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಆರ್ ವಿ ದೇಶಪಾಂಡೆ ಅವರಿಗೆ ಈ ಬಾರಿ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದ್ದಾರೆ. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಆರ್ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಇನ್ಸೈಡ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಇನ್ಸೈಡ್ ಇನ್ಫಾರ್ಮೇಶನ್ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ, ನಾನು ನೋಡ್ತಾ ಇದ್ದೆ. ಏನೇನಪ್ಪ, ಯಾರು ಕೊಟ್ಟಿದ್ದಾರೆ ಅಂತ, ಎಲ್ಲ ಪವರ್ಫುಲ್ ನಾಯಕರಿಗೆ ಕೊಟ್ಟಿದ್ದಾರೆ. ಯಾರು ಪವರ್ಫುಲ್ ನಾಯಕರು ಅಂದರೆ, ಇಲ್ಲ ನೀವು ನಿಂತು ಗೆಲ್ಲಬೇಕು ಇಲ್ಲ ನಿಮ್ಮ ಕಡೆಯವ್ರನ್ನ ಗೆಲ್ಲಿಸ್ಕೊಂಬರ್ಬೇಕು. ಸ್ಟ್ರಾಟಜಿ ಚೆನ್ನಾಗಿದೆ, ಬಟ್ ಇದಕ್ಕೆ ಹೇಗೆ ಸ್ಪಂದನೆ ವ್ಯಕ್ತ ಆಗ್ತಾ ಇದೆ, ಏನಾಗುತ್ತೆ, ಗೆದ್ದರೆ ಏನಾಗುತ್ತೆ, ಗೆಲ್ಲದೆ ಹೋದ್ರೆ ಏನಾಗುತ್ತೆ? ಗೋ ಹೆಡ್ ಹರೀಶ್ ನಾಗರಾಜ, ವೆರಿ ಗುಡ್ ಮಾರ್ನಿಂಗ್. 2024 ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಬಹಳಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು ಕಾಂಗ್ರೆಸ್ನ ನಾಯಕರುಗಳಿಗೆ ರಾಜ್ಯದಿಂದಲೇ ಅಧಿಕ ಸ್ಥಾನಗಳನ್ನು ಗೆಲ್ಲಿಸಿ ಕಳಿಸ್ಬೇಕು ಅನ್ನುವಂಥ ಒಂದು ಟಾಸ್ಕನ್ನು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವ್ರಿಗೆ ರಾಹುಲ್ ಗಾಂಧಿ, ವೇಣುಗೋಪಾಲ್ ಹಾಗೂ ಸುರ್ಜೇವಾಲ್ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಬಹುತೇಕ 12 ಅಧಿಕ ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಒಂದು ಕೊರತೆ ಕಾಂಗ್ರೆಸ್ ನಾಯಕರಿಗೆ ಕಾಣಿಸ್ತಾ ಇರುವಂಥದ್ದು. ಎರಡನೇ ಹಂತದ ನಾಯಕರುಗಳು ಇಲ್ಲದೇ ಇರೋದ್ರಿಂದ ಹಿರಿಯ ನಾಯಕರುಗಳನ್ನೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಈಗಾಗಲೇ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಬಹುತೇಕ ಸಚಿವರುಗಳು ಇದಕ್ಕೆ ಒಪ್ತಾ ಇಲ್ಲ. ಯಾಕಂತ ಹೇಳಿದ್ರೆ, ನಾವು ಸೂಚಿಸುವಂತಹ ವ್ಯಕ್ತಿಗೆ ನೀವು ಟಿಕೆಟ್ ಅನ್ನು ಕೊಡಿ, ಅವರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ KPCC ಮಾಡಿರುವಂಥ ಒಂದು ಸರ್ವೆ ಆಗಿರ್ಬೋದು, ACC ಮಾಡಿರುವಂಥ ಒಂದು ಸರ್ವೆಯಲ್ಲಿ ಸಚಿವರುಗಳು ಸೂಚಿಸಿರುವಂತಹ ಅಭ್ಯರ್ಥಿಗಳು ಯಾರು ಕೂಡ ಗೆಲ್ಲುವ ಕುದುರೆಗಳು ಆಗಿಲ್ಲ. ಹೀಗಾಗಿ ಒಂದು ಕಡೆ ಬೆಂಗಳೂರು ಕೇಂದ್ರಕ್ಕೆ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಬೆಂಗಳೂರು ದಕ್ಷಿಣಕ್ಕೆ ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು, ಬೆಳಗಾವಿಗೆ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಬೆಂಗಳೂರು ಉತ್ತರಕ್ಕೆ ಕೃಷ್ಣ ಬೈರೇಗೌಡರು ಆಗಿರ್ಬೋದು, ಬಹುತೇಕ ಸಚಿವರನ್ನೇ ನಿಲ್ಲಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಡ್ತಾ ಇರುವಂಥದ್ದು. ಇದಕ್ಕೆ ಸುತಾರಾಮ್ ಒಪ್ಪೋದಕ್ಕೆ ಸಚಿವರುಗಳು ಯಾರೂ ಕೂಡ ತಯಾರಿಲ್ಲ. ಹೀಗಾಗಿ ಒಂದು ವೇಳೆ ನೀವು ಸೂಚಿಸುವಂತಹ ಅಭ್ಯರ್ಥಿ ಗೆಲ್ಲದೇ ಇದ್ರೆ, ಆ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಆದ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬದಲಾವಣೆಗಳು ಆಗ್ತವೆ. ಆ ಸಂದರ್ಭದಲ್ಲಿ ನೀವು ನಿಮ್ಮ ಸ್ಥಾನವನ್ನ ತೊರಿಬೇಕಾಗುತ್ತೆ ಅನ್ನುವಂತ ಒಂದು ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿರುವಂತದ್ದು. 12 ಲೋಕಸಭಾ ಕ್ಷೇತ್ರದಲ್ಲಿ ಇದೇ ಪರಿಸ್ಥಿತಿ ಇದೆ. ಬೀದರ್ ಇಂದ ಹಿಡಿದು ಬೆಂಗಳೂರುವರೆಗೂ ಬಹುತೇಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಒಂದು ಕೊರತೆ ಕಾಣಿಸ್ತಾ ಇರೋದ್ರಿಂದ ಹಾಲಿ ಸಚಿವರಿಗೆ ಅಂತ ಒಂದು ಟಾಸ್ಕ್ ಅನ್ನ ಕೊಡೋದಕ್ಕೆ KPCC ಅಧ್ಯಕ್ಷ DK ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದಾಗಿರುವಂತದ್ದು. ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಆಗಿದೆ. ಬಹುತೇಕ ಎಲ್ಲಾ ಸಚಿವರುಗಳು ಕೂಡ ನಾವು ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ತಯಾರಿಲ್ಲ, ನಾವು ಸೂಚಿಸುವಂತಹ ಅಭ್ಯರ್ಥಿಗೆ ನೀವು ಟಿಕೆಟ್ ಕೊಡಿ, ಅವರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಅಂದ್ರೆ ಗೆಲ್ಲಿಸ್ಕೊಂಡು ಬಂದೇ ಬರ್ತೀವಿ ಅಂತ ಹೇಳ್ತಿಲ್ಲ, ಅವರನ್ನ ಗೆಲ್ಲಿಸುವಂತ ಒಂದು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತೆ ಸಚಿವರ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಇರುವಂತದ್ದು. ಒಂದು ವೇಳೆ ನೀವು ಸ್ಪರ್ಧೆ ಮಾಡದಿದ್ರೆ, ಅವರು ನೀವು ಸೂಚಿಸುವಂತ ಅಭ್ಯರ್ಥಿ ಸ್ಪರ್ಧೆ ಮಾಡಿ ಅವರನ್ನ ಗೆಲ್ಲಿಸ್ಕೊಂಡು ಬರುವಂತ ಒಂದು ಕೆಲಸವನ್ನ ನೀವು ಮಾಡಬೇಕು. ಒಂದು ವೇಳೆ ಅದಾಗದೇ ಇದ್ರೆ ನಿಮ್ಮ ತಳದಂಡ ಆಗುತ್ತೆ ಅನ್ನುವಂತ ಒಂದು ಸಂದೇಶ ರವಾನೆ ಮಾಡಿರುವಂತದ್ದು ಹರೀಶ್ ನಾಗರಾಜ್. ಇದು ಎಲ್ಲಿಗೋಗಿ ನಿಲ್ಲುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಬಹುತೇಕ ಸಚಿವರುಗಳು ಅಪಸ್ವರ ಮತ್ತೆ ಆಕ್ಷೇಪ ಇರೋದ್ರಿಂದ, ಚುನಾವಣಾ ಸ್ಪರ್ಧೆಗೆ ಆಕ್ಷೇಪ ಇರೋದ್ರಿಂದ ಒಂದಷ್ಟು 4-5 ಜನರು ಈ ಬಾರಿ ಕಣದಲ್ಲಿ ಇರಬಹುದು. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್. ಮಾರುತಿ ಪಾವಗಡ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.